ಈಗ ನೀವು ಚರ್ಚೆ ಮಾಡೋದು ನೋಡಿದ್ರಿ, ಇದಕ್ಕೆ ಯಾರು ಈ ಐದು ವರ್ಷ ನಾವು ಇರುವಾಗ ಐದು ವರ್ಷ ಹೆಚ್ಚು ಕಡಿಮೆ ಒಂಬತ್ತು ವರ್ಷ ಆಯಿತು ಸ್ಟಾರ್ಟ್ ಆಗಿ, ಆವಾಗ ಪ್ರಾರಂಭ ಆಗಿತ್ತು ಅಷ್ಟೇ. ನಾವು ಎಲ್ಲ ರೈತರು ಸಹಾಯ ಸಹಕಾರ ಅವ್ರಿಗೆ ಮಾಡಿದ್ದೀವಿ. ಅದರ ನಂತರ ಐದು ವರ್ಷ ಅವ್ಯವಸ್ಥೆ ಆಯ್ತಿಲ್ಲಿ. ಈಗ ಅವರು ಅವ್ರ ಪರವಾಗಿ ನಿಲ್ತಾ ಇದ್ದಾರೆ, ಬಿ ಜೆ ಪಿ ಅವರು ಐ ಆರ್ ಬಿ ಅವ್ರ ಪರವಾಗಿ ನಿಲ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಅವರು ವಿಷಯ ಹೇಳಿದ್ರು ಒಳ್ಳೇದಿತ್ತು, ಯಾಕೆಂದರೆ ಸಾವಿರಗಟ್ಟಲೆ ಜನ ಸತ್ತಿದ್ದಾರೆ, ಈಗೂ ಸಾಯ್ತಾ ಇದ್ದಾರೆ, ಅವ್ರಿಗೆ ಸಂಬಂಧ ಇಲ್ಲ. ನಾವು ನೀವು ಪೇಪರಲ್ಲಿ ಟಿ ವಿಲಿ ಬಂತು ಟನಲ್ ಸೋರ್ತದಂದೇಳಿ ನಾವು ಟನಲನ್ನು ಬಂದ್ ಮಾಡಿದ್ವಿ, ಬಿಟ್ಟರೆ ಮತ್ತೆ ಉದ್ದೇಶ ಏನಿಲ್ಲ. ನಾವು ಇದು ಟೋಲನ್ನು ಬಂದ್ ಮಾಡಬೇಕು, ಎಲ್ಲ ಕೆಲಸ ಆಗೋದ್ರಿಗೆ ಇವರಿಗೆ ಟೋಲ್ ಓಪನ್ ಮಾಡಲಿಕ್ಕೆ ಕೊಡಬಾರ್ದು ಅಂದೇಳಿ ನಾವು ತೀರ್ಮಾನ ಮಾಡಿದ್ವಿ. ನಾವು ಒಂದು ಸ್ಟೆಪ್ ಮುಂದೆ ಹೋಗಿದ್ರು, ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಸೆಂಟ್ರಲ್ ಗೌರ್ಮೆಂಟ್ ಏನು ಈಗಿನ ಗೌರ್ಮೆಂಟ್ ಮಿನಿಸ್ಟ್ರೇ ಅದು ಓನರ್ ಅಂದೇಳಿ ಗೊತ್ತಾಯಿತು. ಒತ್ತಡದಿಂದ ಇಲ್ಲಿ ಬಿ ಜೆ ಪಿ ಅವರು ಅದಕ್ಕೆ ನಾವು ಏನೇ ಮಾಡಿದ್ರು ಅವರಿಗೆ ಐ ಆರ್ ಬಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಸ್ವಲ್ಪ ಸ್ಲೋ ಹೋಗ್ತಾ ಇದ್ದಾರೆ. ಅವರು ಇದನ್ನು ಸರಿ ಮಾಡಿಸ್ಬೇಕು. ಸಾಯ್ತಾ ಇದ್ದಾರೆ ಅಂದರೆ ನಮ್ಮ ಜಿಲ್ಲೆ ಜನ, ನಮ್ಮ ಜನ, ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ, ಈ ರೀತಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಇವರು ಏನೇ ಹೇಳಿದ್ರು ಇಲ್ಲಿವರೆಗೆ ಸುಳ್ಳು ಹೇಳಿದ್ದು, ಈಗೂ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಈಗ ನೋಡಿ, ಒಂದು 75% ರೋಡ್ ಮುಗಿಸ್ಕೊಂಡು ಈಗ ರೋಡ್ ಬಂದ್ ಮಾಡಿಸ್ತಂತಾರೆ ಸಿರಿಸಿ, ಅದೆಲ್ಲ ಆಗಬಾರ್ದು. ಯಾಕೆಂದರೆ ಬಡವರಿಗೆ ಹೊರೆ ಆಗ್ತದೆ, ಇಲ್ಲಿಂದ 37 ಕಿಲೋಮೀಟ್ರ್ ರೋಡ್ ಬಿಟ್ಟು ಸಿರಿಸಿಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ನಾವು ಎಲ್ಲ ರೀತಿಯಿಂದ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಐ ಆರ್ ಬಿದು ಮಾತ್ರ ನಾನು ನೇರವಾಗಿ ಹೇಳ್ತೀನಿ, ಅವರು ಟೋಲ್ ಬಂದ್ ಮಾಡಬೇಕು, ಇಲ್ಲ ಅಂದರೆ ಅವರು ಇಮ್ಮಿಡಿಯೇಟ್ ಕೆಲಸ ಮುಗಿಸ್ಬೇಕು. ಅವ್ರು ಮುಗಿಸೋ ಲೆಕ್ಕಾಚಾರದಲ್ಲಿ ಇಲ್ಲ. ಈಗ ಮತ್ತೆ ಏನು ಇದ್ದು ಅವರು ಕಲ್ಲು ತಗೊಂಡು ನಮಗೆ ಜಾಸ್ತಿ ಆಯಿತು ನಮಗೆ ಬೇಡ ಅಂದ್ಕೊಂಡು ಕೊಟ್ಕೊಂಡು ಈಗ ಮತ್ತೆ ಪುನಃ ಪರ್ಮಿಷನ್ ಕೊಡಿಕೊ ಅವರಿಗೆ ಅಂತ ಇದ್ದಾರೆ. ಅಂದರೆ ಅವ್ರ ಯೋಚನೆ ಏನು ಅಂದೇಳಿ ಗೊತ್ತಿಲ್ಲ, ಅವ್ರು ಲೂಟಿ ಮಾಡಲಿಕ್ಕೆ ಬಂದಿದ್ದು ಪಕ್ಕ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲರದು ಸಾಮಾನ್ಯ ಜನರದು ಅಬ್ಜೆಕ್ಷನ್ ಅದೇ ಐ ಆರ್ ಬಿ ರೋಡ್, ಅವ್ರ ಹತ್ರ ಆದ್ರೆ ಮಾಡಬೇಕು, ಇಲ್ಲ ಅಂದರೆ ಬಿಟ್ಟು ಹೋಗಬೇಕು. ಸರ್ಕಾರ ಹಣ ಕೊಡಲಿಕ್ಕೂ ರೆಡಿ ಇದ್ದೇವೆ ನಾವು, ಅವ್ರಿಗೆ ಅಲ್ಲಿವರೆಗೆ ನಾವು ರೆಡಿ ಹಾಕ್ಕೊಂಡು ಮಾತಾಡ್ತಾ ಇದ್ದೇವೆ. ಹಾಗಾಗಿ ಐ ಆರ್ ಬಿ ಅವ್ರಿಗೆ ಮತ್ತೆ ಹೇಳ್ತೀನಿ, ಇದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿ ಸಾಮಾನ್ಯ ಜನರಿಗೆ ಬಡವರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ಅದು ವಿಚಿತ್ರ, ಒಂದು ಸಲ ಒಂದು ರೋಡ್ ಒಬ್ಬರಿಗೆ ಕೊಟ್ಟ ಮೇಲೆ ಬ್ರಿಡ್ಜು, ಸರ್ವಿಸ್ ರೋಡು, ಲೈಟಿಂಗು, ಬಸ್ ಸ್ಟ್ಯಾಂಡು ಎಲ್ಲ ಎಗ್ರಿಮೆಂಟ್ ಆಗಿರ್ತದೆ. ಅದೆಲ್ಲರೂ ಅದೆಲ್ಲ ಮಾಡಿ 29 ವರ್ಷ ಅವರಿಗೆ ಹಣ ವಸೂಲಿ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಇದು ಈಗ ಮತ್ತೆ ಹೊಸ ಕೇಸ್, ಅಧಿಕಾರಿಗಳು ಜನಪ್ರತಿನಿಧಿಗಳು ದುರುಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂದೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಯಾರು? ಐ ಆರ್ ಬಿ ಅವರು. ಯಾಕೆಂದರೆ ಸರಾವತಿ ಬ್ರಿಡ್ಜ್ ಸರ್ಕಾರ ಮಾಡಿಕೊಡ್ಬೇಕಂತೆ, ಸರ್ಕಾರ ಟೆಂಡರ್ ಮಾಡಿದಂತೆ, ನಾವು ಬ್ರಿಡ್ಜ್ ಮಾಡಿಕೊಟ್ಟು ನಾವು ರೋಡ್ ಮಾಡಿಕೊಟ್ಟು ಅವರು ವಸೂಲಿ ಮಾಡ್ತಾರೆ. ಇದು ನಮ್ಗೆ ಅರ್ಥ ಆಗದೆ ಇರೋದು, ನಮಗೆ ಗೊತ್ತಿರೋದು. ಅದಕ್ಕಾಗಿ ಅವ್ರದ್ದು ಎಗ್ರಿಮೆಂಟ್ ಏನೂ ಇಲ್ಲ, ಅವ್ರಿಗೆ ಬೇಕಾದಂಗೆ ಎಗ್ರಿಮೆಂಟ್ ಮಾಡೋದು ಏನೋ ಗೊತ್ತಿಲ್ಲ, ಏನು ಕೇಳಿದರೆ ಕೊಡೋದಿಲ್ಲ, ಯಾವುದು ಡಾಕ್ಯುಮೆಂಟ್ಸ್ ಪತ್ರಿಕೆ ಅವರಿಗೆ ನಿಮಗೆ ಕೊಡಲಿಲ್ಲ, ಟಿ ವಿ ಅವ್ರು ಕೇಳಿದ್ರು ಏನೋ ಏನಿದೆ ಕೊಡಿ ಅಂತ ಹೇಳಿದ್ರೆ ಅವ್ರು ಅದು ಕೊಡೋದಿಲ್ಲ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಎನ್ ಎಚ್ ಐ ಅವ್ರು ಮಾಡಿದ್ರು ಅಲ್ಲಿ ಯಾವ ಈಗೂ 29 ವರ್ಷದ ನಂತರ ಮತ್ತೆ ಪುನಃ ಎನ್ ಎಚ್ ಐಗೆ ಹೋಗ್ತದೆ. ಹಾಗಾಗಿ ಈಗೂ ಅವ್ರದ್ದೇ, ಅವರೇ ಮಾನಿಟರ್ ಮಾಡಬೇಕು, ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ಹಾಕ್ಕೊಂಡು ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೊತ ಇದ್ದಾರೆ. ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ವಸೂಲಿ ಮಾಡಿಕೊಂಡು, ಅವರಿಗೆ ಯಾವ ಬೇಕೋ ಆ ರೀತಿ ಆವಾಗ ವಸೂಲಿ ಮಾಡಿಕೊಂಡು ಅಷ್ಟು ಕೆಟ್ಟ ಪರಿಸ್ಥಿತಿ ಈಗ ಇವ್ರು ಮಾಡಿಟ್ಟಿದ್ದಾರೆ. ಈಗ ಉದಾಹರಣೆಗೆ ಗಂಗಾವಳಿ ಸೇತುವೆ, ಆ ಸೇತುವೆನೂ ಹಾಗೆ ಗಂಗಾವಳಿನೇ ಅಂತ ಕಾಣ್ತದೆ. ಕಾರವಾರ ಹತ್ರ ಒಂದು ಸೇತುವೆನೇ ಇದಾಗಿದೆಲ್ಲ, ಅಟ್ಟಿಕೇರಿ ಸೇತುವೆ ಅಂಕೋಲದ ಹತ್ರ ಯೋಚನೆ ಮಾಡಿ ನೀವು, ಕೇಳುವರು ಇಲ್ಲ. ಅದು ಹೆಚ್ಚು ಕಡಿಮೆ ಎನ್ ಎಚ್ ಐ ಇನ್ನೂರೇ ಮಾಡಿಕೊಡ್ಬೇಕೇನು ಹೆಚ್ಚಾಗಿ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅವ್ರದ್ದು. ಈಗೂ ಹೇಳ್ತೀನಿ ನಾನು, ಅವರಿಗೆ ಬೇಕಾದಂಗೆ ಅವರು ದುರುಪಯೋಗ ಮಾಡ್ಕೊತ ಇದ್ದಾರೆ, ಅಧಿಕಾರನೇ ದುರುಪಯೋಗ ಮಾಡ್ಕೊತಾರೆ.
ಸರ್ ಇದು ಭಟ್ಕಳದಲ್ಲಿ ಸರ್ ಮೂಡ್ ಭಟ್ಕಳ ಅಂತ ಹೇಳಿ ಅಲ್ಲಿ ದಿನ ದಿನ ಜನ ಸಾಯ್ತಾ ಇದ್ರು ಅಂಡರ್ ಪಾಸ್ ಆಗ್ಬೇಕಂತ ಸಾರ್ವಜನಿಕರ ಬೇಡಿಕೆ ಇದೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಿನಕ್ಕೂ ಒಂದು ಆಕ್ಸಿಡೆಂಟ್ ಸರ್ ಸಾವಾಗ್ತಾ ಇದೆ ಸರ್ ಅದು ಬೇಗ ಒಂದು ಗುರುತು ಏನಾದ್ರೂ ಏನು ಬಂದು ನಾನು ಸ್ಟಾರ್ಟಿಂಗ್ ಡೇ ಇಂದ ಇಲ್ಲಿವರೆಗೆ ಅಲರ್ಟ್ ಮಾಡ್ಕೊಂತ ಇದ್ದೀನಿ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾರೆ ಬಿಜೆಪಿ ಅವರು ಯಾಕೆ ಅಂತ ಗೊತ್ತಿಲ್ಲ ನಾವು ಅದಕ್ಕೆ ಒಂದು ಒಂದು ಬ್ರಿಡ್ಜ್ ಅಲ್ಲೂ ಒಂದು ಸಣ್ಣ ಬ್ರಿಡ್ಜ್ ಸಣ್ಣ ಬ್ರಿಡ್ಜ್ ಅದು ಏನು ಹೆಚ್ಚಾಗಿ ಏನು ಸೆಂಟ್ರಲ್ ಗೌರ್ಮೆಂಟೇ ಮಾಡ್ಕೊಡ್ತದೋ ಏನೋ ಗೊತ್ತಿಲ್ಲ ಎಷ್ಟು ಜನ ಒಂದೇ ಕಡೆಯಲ್ಲ ಎಲ್ಲ ಕಡೆ ಇಲ್ಲಿ ಇರ್ಬೋದು ಕೈಕಣಿ ಹತ್ರ ಇರ್ಬೋದು ರಂಗಿಕಟ್ಟೆ ಹತ್ರ ಇರ್ಬೋದು ಅದೇ ಹೇಳಿದ್ನಲ್ಲ ಸಾವಿರಗಟ್ಟಲೆ ಜನ ಸಾಯ್ತಾ ಇದ್ದಾರೆ ಅನ್ನೋಕ್ಕಿಂತ ಐ ಆರ್ ಇದ್ದವ್ರು ಸಾಯಿಸ್ತಾರೆ.